ಇದ್ದೇನೆ, ಯಾರಿಗೆ ಹೆದರೋ ಅದೇನು ಜರುಗತ್ತಿಲ್ಲ. ಏಳನೇ ಹುಡುಗಿ ಆಕಿನ ಸೌಂದರ್ಯ ನೋಡಿ ನಾ ಹಾಡ ಬರಕತ್ತೆ. ಕರ್ನಾಟಕದ 160 ಪತ್ರಿಕೆಯೊಳಗೆ ನನ್ನ ಕವನ ಕತೆ ಪ್ರಿಂಟ್ ಆಗಿ ಅಂದ್ರೆ ಅವರು ಕೊನೆವರೆಗೆ ಆ ಹುಡುಗಿನ ಜೊತೆ ಮಾತಾಡಲಿಲ್ಲ ಅಷ್ಟೇ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಶ್ರೀ ಅಶ್ವಥ್, ಶಶಿಧರ್ ಕೋಟೆ, ಪುತ್ತೂರು ನರಸಿಂಹ ನಾಯಕ್, ಮಂಜುಳಾ ಗುರು, ಬಿ ಆರ್ ಛಾಯ, ರತ್ನಮಾಲ ಪ್ರಕಾಶ್, ಎಂ ಡಿ ಪಲ್ಲವಿ, ಮಹಾಲಕ್ಷ್ಮಿ, ಅನುರಾಧ ಭಟ್ ಶಬ್ಬಿಡಾಂಗ್ ಆಡಿದ ಜಾನಪದ ಗೀತೆಗೂ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಎ ಆರ್ ರಹಮಾನ್ ಅವರು ಸುಮಾರು 90% ಹಾಡ ಅವನಿಗೆ ನಾನೇ ಬರೆದುಕೊಟ್ಟೆ. ಹಲವು ಪ್ರಕಾರಗಳ ಸಾಹಿತ್ಯಗಳನ್ನು ನೀವು ಬರೆದಿದ್ದೀರಿ, ಅದರಲ್ಲಿ ಭಕ್ತಿಗೀತೆ ಕೂಡ ಒಂದು ಸಾಹಿತ್ಯ, ಅದನ್ನೊಂದು ಅದನ್ನು ಭಕ್ತಿಗೀತೆಗಳನ್ನು ಬರೆದಿದ್ದೀರಾ ಸರ್? ಹೆಚ್ಚು ನೀವು ಬರೆದಿರ್ತಕ್ಕಂಥ ಭಕ್ತಿಗೀತೆಗಳನ್ನು ಯಾವ ಗಾಯಕರು ಹಾಡಿದ್ದಾರೆ, ಯಾವ ಗಾಯಕರು ಧ್ವನಿಗಳನ್ನು ಕೊಟ್ಟಿದ್ದಾರೆ ಸರ್? ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಶ್ರೀ ಅಶ್ವಥ್, ಶಶಿಧರ್ ಕೋಟೆ, ಪುತ್ತೂರು ನರಸಿಂಹ ನಾಯಕ್, ಮಂಜುಳಾ ಗುರು, ಬಿ ಆರ್ ಛಾಯ, ರತ್ನಮಾಲ ಪ್ರಕಾಶ್, ಎಂ ಡಿ ಪಲ್ಲವಿ, ಮಹಾಲಕ್ಷ್ಮಿ, ಅನುರಾಧ ಭಟ್. ಹಲವಾರು ಅಂದರೆ ಈ ದಿಗ್ಗಜರೇ ನಿಮಗೆ ವಾಯ್ಸ್ಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಹಾಡಿದ್ದಾರೆ. ಅದರಲ್ಲಿ ಪುತ್ತೂರು ನರಸಿಂಹ ನಾಯಕ್ ಅವರೇ ನನ್ನ 2000 ಭಕ್ತಿಗೀತೆ ಹಾಡಿದ್ದಾರೆ. 2000 ಭಕ್ತಿಗೀತೆಗಳನ್ನು ಪುತ್ತೂರು ನರಸಿಂಹ ನಾಯಕ್ ಒಬ್ಬರೇ ಸುಮಾರು 30 ವರ್ಷದಿಂದ ಇಲ್ಲಿವರೆಗೆ 2000 ಭಕ್ತಿಗೀತೆ ಹಾಡಿದ್ದಾರೆ. ಆಮೇಲೆ ಬಿ ಆರ್ ಛಾಯ ಅವರು ಸುಮಾರು 1000 ಮೇಲೆ ಹಾಡಿದ್ದಾರೆ. 1000 ಮೇಲೆ ಹಾಡಿದ್ದಾರೆ ಮಂಜುಳಾ ಗುರು. ಅಂದರೆ ನೀವು ಹೆಚ್ಚು ಭಕ್ತಿಗೀತೆ ಮೇಲೆ ಜಾಸ್ತಿ ಇದನ್ನು ಮಾಡ್ತಿದ್ದಾರೆ, ಎಲ್ಲ ಪ್ರಕಾರ ಬರೆಯೋದು ಇತ್ತು. ಅದರಲ್ಲಿ ಮೇನ್ ಭಕ್ತಿಗೀತೆ ಜನಪ್ರಿಯ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಭಕ್ತಿಗೀತೆ 585 ದೇವರ ಮೇಲೆ ಕ್ಯಾಸೆಟ್ ಬರ್ತದೆ. 580 ದೇವರು ಅಂದರೆ ಯಾವ್ಯಾವ ನೀವು ಹುಡ್ಕೋಬಹುದು. 580 ಅಂದ್ರೆ ಎಲ್ಲ ದೇವರ ಮೇಲೆ ಒಂದು ಭಕ್ತಿಗೀತೆ ಬರೆದಿದ್ದೀರಿ ಅಂದಾಗಾಯ್ತು ಸರ್. ಜಾನಪದ ಸಾಹಿತ್ಯ ಅಂತ ಬಂದಾಗ ಹಲವಾರು ಸಾಹಿತ್ಯಗಳನ್ನು ನೀವು ಸಾಹಿತ್ಯಗಳನ್ನು ಶಬ್ಬೀರ್ ಡಾಂಗಿಯವರು ಬರೆದುಕೊಟ್ಟಿದ್ದೆ ಸರ್. ಮತ್ತು ಶಬ್ಬೀರ್ ಡಾಂಗಿಯವರು ಮತ್ತು ನಿಮಗೆ ಏನು ಅವು ಹೆಂಗಿದೆ ಒಡನಾಟ ಸರ್? ಉತ್ತರ ಕರ್ನಾಟಕದೊಳಗೆ ಜನಪದ ಅಂದರೆ ಭಾಳ ಮುಖ್ಯ. ಈ ಜನಪದ ಸಾಹಿತ್ಯ ಅಂದರೆ ಎಲ್ಲರೂ ಜನಪ್ರಿಯ. ಉತ್ತರ ಕರ್ನಾಟಕದಲ್ಲಿ ಮೇನ್ ಅಂದರೆ ಜನಪದ ಸರ್. ಜನಪದ ಹಾಡೋದರಲ್ಲಿ ಶಬ್ಬೀರ್ ಡಾಂಗಿ ಹಾಡೋದು ಅಂದರೆ ನಂಬರ್ 1. ಶಬ್ಬೀರ್ ಡಾಂಗಿ ಹಾಡಿದ್ದ ಹಾಡು ಕ್ಯಾಸೆಟ್ ಅಂದರೆ ಎಲ್ಲ ಸೂಪರ್ ಹಿಟ್. ಹೀಗಾಗಿ ಶಬ್ಬೀರ್ ಡಾಂಗಿ ಹೆಚ್ಚು ಕಡಿಮೆ ನನಗೆ ಭಯ ಅಂತೀನಿ. ಅವನಿಗೆ ಅಣ್ಣ ಇದ್ದಂಗೆ, ಅವ್ರ ಮನೆಗೆ ಹೋದ್ರು ಅವ್ರ ಮನೆಯಲ್ಲೇ ಊಟ ಮಾಡ್ತೀನಿ ನಾನು. ಅಷ್ಟು ಒಂದು ಒಳ್ಳೆಯ ಅಭಿಪ್ರಾಯ. ಅವನ ಮಕ್ಕಳು, ಅವರು ಮಿಸ್ಸಸ್, ಅವರು ನಮ್ಮ ತಂಗಿ ಇದ್ದಂಗೆ ಒಂಥರ ಫ್ಯಾಮಿಲಿ ಮೆಂಬರ್. ನಾವು ಅಲ್ಲಿ ಮಾಲಿಕ್ಪುರ್ಗೆ ಹೋದ್ರೆ ನಾ ಮಾಲಿಕ್ಪುರದಲ್ಲಿ ವಸ್ತಿ ಮಾಡೋಕ್ಕಿಂತ ಹೋಗಿ ಮೂಡುಲಿಗೊಳಗೆ ವಸ್ತಿ ಮಾಡ್ತೀನಿ ಅವ್ರು. ಆಮೇಲೆ ಶಬ್ಬೀರ್ ಡಾಂಗಿ ನಮ್ಮದು ಬಸ್ಸು ಈ ಹಾಡ ಬರೀ ಅಂದರೆ ಆ ಹಾಡ ಬರೆದುಕೊಡ್ತೀನಿ. ಸುಮಾರು 90% ಹಾಡ ಅವನಿಗೆ ನಾನೇ ಬರೆದುಕೊಡ್ತೀನಿ. ಆಮೇಲೆ ಹಾಂ, ಎಲ್ಲ ಕಂಪ್ನಿಯವರು ಇಲ್ಲ ಬಸವರಾಜ್ ಕೊಣ್ಣೂರು ನೀ ಬರೀ ಶಬ್ಬೀರ್ ಡಾಂಗಿ ಹಾಡು ಅಂತ ಹೇಳ್ತಿದ್ರು. ಎಲ್ಲ ಕಂಪ್ನಿಯವರು ನಮ್ಮ ಜೋಡಿ ಪೇರ್ ಆಗಿತ್ತು. ಹೀಗಾಗಿ ಎಲ್ಲ ಕಂಪ್ನಿಯವರಿಗೆ ಶಬ್ಬೀರ್ ಡಾಂಗಿ, ಬಸವರಾಜ್ ಕೊಣ್ಣೂರು ಅಂದ್ರೆ ಒಂಥರ ಫೇಮಸ್ ಅವರು. ಅದು ಒಂದನೇದು ಫಸ್ಟ್ ಮಾಲಿಂಪುರದ ಮಾವ ಅಂತ ಕ್ಯಾಸೆಟ್ ಶಬ್ಬೀರ್ ಅವ್ರು ಬಂತು. ಆ ಹಾಡ ಕೇಳಿದ್ದೆ ನಾನು. ಆ ಕೇಳಿದ ಮೇಲೆ ನಾನು ಹಾಡೋನು ಶಬ್ಬೀರ್ ಡಾಂಗಿ ಹಾಡಿದ್ರೆ ಚಲೋ ಆಗುತ್ತಲ್ಲ ಅನ್ನೋದೊಂದು ಅಭಿಪ್ರಾಯದಿಂದ ಮೂಡುಲಿಗೆ ಒಂದು 4-5 ಸಾರಿ ಹೋಗಿದ್ದೆ. ಅವಾಗ ಅವರು ಶಬ್ಬೀರ್ ಡಾಂಗಿ ಅವ್ರ ಮನೆ ತೋಡದಾಗಿತ್ತು, ನನಗೆ ಅವ್ರ ಮನೆ ಗುರುತಾಗಿಲ್ಲ. ಆಮೇಲೆ ಒಂದು ಸರಿ ಭೇಟಿಯಾದರು, ಭೇಟಿಯಾದ್ಮೇಲೆ ನಾನು ಹಾಡು ಹಾಡ್ಬೇಕಂತ ಹೇಳಿದ್ನಿ. ಆಮೇಲೆ ಬೆಳಗಾವ ಶ್ವೇತಾ ಆಡಿಯೋ ವಿಡಿಯೋ ಕಂಪ್ನಿಯಿಂದ ಫಸ್ಟ್ ನಮ್ಮ ಜವಾರಿ ಪೂರಿ ಮೂಡುಲಿ ಗೋರಿ ಕ್ಯಾಸೆಟ್ ಬಂತು. ಜವಾರಿ ಪೂರಿ ಮೂಡುಲಿ ಗೋರಿ ಅದೇ ಕ್ಯಾಸೆಟ್ಟು ಲಕ್ಷಾನುಗಟ್ಟಲೆ ಮಾರುತ್ತೆ. ಅವಾಗಿಂದ ನಿಮ್ಮ ಅವಾಗಿಂದ ಎಲ್ಲ ಕಂಪ್ನಿಯಲ್ಲಿ ಶಬ್ಬೀರ್ ಡಾಂಗಿ ಬಸವರಾಜ್ಕೊಂಡು ಪೇರಾಗಿಬಿಟ್ಟಿ ಸರ್. ನೀವು ಗಾಯಕರಲ್ಲದೆ ಹಲವಾರು ಸಂಗೀತ ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡಿದ್ದೀರಾ ಸರ್? ಅದೇ ರೀತಿ ಎ ಆರ್ ರೆಹಮಾನ್ ಕೂಡ ಒಬ್ಬ ದೊಡ್ಡ ಸಂಗೀತ ನಿರ್ದೇಶಕ, ಅವ್ರ ಜೊತೆ ನೀವು ವರ್ಕ್ ಮಾಡಿದ್ದೀರಾ ಅಂತ ನಾವು ಕೇಳಿದ್ದೀವಿ ಸರ್, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಇವಾಗ? ಸರ್, ಎ ಆರ್ ರೆಹಮಾನ ಇನ್ನೂ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಿಲ್ಲ. ಅಂದರೆ ಸುಮಾರು ಮೋಹನ್ ರಾಜ್ ಅವರ ಸಂಗೀತ ನಿರ್ದೇಶಕರಲ್ಲಿ ಕೀಬೋರ್ಡ್ ಪ್ಲೇಯರ್ ಆಗಿದ್ದಾರೆ ಎ ಆರ್ ರೆಹಮಾನ್. ಸಂಗೀತ ನಿರ್ದೇಶನ ಯಾವ ಸಿನಿಮಾಗೂ, ರೋಜಾ, ಬಾಂಬೆ, ಯಾವ ಫಿಲ್ಮಿಗೂ ಸಂಗೀತ ಕೊಟ್ಟಿದ್ದಿಲ್ಲ. ಅದಕ್ಕೆ ಮುಂಚಿತ ಕೀಬೋರ್ಡ್ ಪ್ಲೇಯರ್ ಆಗಿದ್ದರು. ನಮ್ಮ ಜಾನಪದ ಕ್ಯಾಸೆಟ್ಟು ಭಕ್ತಿಗೀತೆಗೆ ಅವರು ಕೀಬೋರ್ಡ್ ಎಷ್ಟೊಂದು ನುಡಿಸಿದ್ದಾರೆ, ಎ ಆರ್ ರೆಹಮಾನ್ ಅವರು ನುಡಿಸಿದ್ದಾರೆ.
ನಿಮ್ಮ ಭಕ್ತಿ ಗೀತೆಗಳಿಗೆ ಅವರು ಆ ಟೈಮಲ್ಲಿ ಕೀಬೋರ್ಡ್ ಶಬ್ಬಿಡಾಗಿ ಆಡಿದ ಜಾನಪದ ಗೀತೆಗೂ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಎ ಆರ್ ರಹಮಾನ್ ಅವರು. ಎ ಆರ್ ರಹಮಾನ್ ಅವರು ಮಾಡಿದ್ದಾರೆ. ಅಂದರೆ ನಿಮ್ಮ ನಿಮ್ಮ ಸಂಗೀತಕ್ಕೆ ಮ್ಯೂಸಿಕನ್ನು ಕೂಡ ಅವರು ಎ ಆರ್ ರಹಮಾನ್ ಅವರು ಕೀಬೋರ್ಡ್ ಕೀಬೋರ್ಡ್ ಅಂತ ಕೀಬೋರ್ಡ್ ಪ್ಲೇಯರ್. ಆಮೇಲೆ ಅವರು ಈಗ ನಿರ್ದೇಶಕರಾಗಿದ್ದಾರೆ. ಅದು ನಿರ್ದೇಶಕರ ಆಗೋಕ್ಕಿಂತ ಮುಂಚೆನೇ ನೀವು ಅವ್ರ ಜೊತೆ ನೀವು ಕೆಲಸ ಮಾಡಿದ್ದೀರಾ? ಮಾಡಿ ಮಾಡಿ ಸರ್. ನೀವು ಇಲ್ಲಿವರೆಗೆ ಎಷ್ಟು ಸಾಹಿತ್ಯಗಳನ್ನು ಬರೆದಿದ್ದೀರಾ ಸರ್? ಇಲ್ಲಿವರೆಗೆ ಅಂದರೆ ಸುಮಾರು ಜಾನಪದ ಗೀತೆ, ಭಕ್ತಿ ಗೀತೆ, ಭಾವಗೀತೆ ಸುಮಾರು 35,000 ಹಾಡು ಬರ್ತೀನಿ. 35,000 35,000 ಹಾಡು ಬರ್ದೇನೆ ರೀ. 10,000 ಮೇಲ್ಪಟ್ಟು ಶಾಯರಿ ಬರ್ದೇನೆ. 10,000 ಮೇಲ್ಪಟ್ಟು ಶಾಯರಿ. ಆಮೇಲೆ 27 ಕಾದಂಬರಿ ಬರ್ದೇನೆ. 27 ಕಾದಂಬರಿ ಬರೆದಿದೆ. 1994 ಅದು ಒಂದು ಭಾನುಭೂಮಿ ಕಾದಂಬರಿ. ಆ ಬಾಗಲಕೋಟೆ ವಿಶ್ವದರ್ಶನ ಪತ್ರಿಕೆಯಲ್ಲಿ ಆ ಜೀವಣ್ಣ ಮಸಳಿಯವರು ಸಂಪಾದಕರಿದ್ದರು. ಅವ್ರ ಪತ್ರಿಕೆಯಲ್ಲಿ 1 ವರ್ಷವರೆಗೆ ಅದು ಪ್ರಕಟ ಆಗಿದೆ ಕಾದಂಬರಿ. ನಿಮ್ಮ ಕಾದಂಬರಿ 1 ವರ್ಷದವರೆಗೆ ವರ್ಷವರೆಗೆ ಪ್ರಕಟ ಆಗಿದೆ. ಆಮೇಲೆ ಪ್ರಜಾಮತ ಸುಧಾ ಪತ್ರಿಕೆಯಲ್ಲಿ ನನ್ನ ಆಮೇಲೆ ಚಂದಮಾಮ ಅದರಲ್ಲಿ ಎಲ್ಲ ನನ್ನ ಚಿಕ್ಕ ಕಥೆಗಳು ಎಲ್ಲ ಪ್ರಕಟ ಆಗಿದೆ ಪತ್ರಿಕೆಯೊಳಗೂ. ನಿಮ್ಮೆಲ್ಲ ಕರ್ನಾಟಕದ 160 ಪತ್ರಿಕೆಯೊಳಗೆ ನನ್ನ ಕವನ ಕತೆ ಪ್ರಿಂಟ್ ಆಗಿದೆ ಇಲ್ಲಿವರೆಗೆ. 160 ಪತ್ರಿಕೆ ನಿಮ್ಮ ಎಲ್ಲ ಕವನಗಳು ಪ್ರಕಟ ಆಗಿದೆ ಸರ್? ಕವನ ಕತೆ ಎಲ್ಲ ಪ್ರಕಟ. ಕವನಾತು ಕತೆಗಳಾತು ಎಲ್ಲ ಪ್ರಕಟ ಆಗ್ತಾ ಇದ್ದು ಪ್ರಕಟ. ನೀವು ಆ ಕವನ ನೀವು ಪ್ರಕಟ ಆದಾಗ ನಿಮ್ಮ ಮನಸ್ಸಿನಲ್ಲಿ ಏನಂತಿತ್ತು? ನನ್ನ ಕವಿತೆ ಎಷ್ಟು ಜನ ಓದ್ತಿದ್ದಾರೆ ಅಂತ ಹೇಳಿ ಓದ್ತಾರ. ಅದೊಂಥರ ಖುಷಿ ಅನಿಸ್ತಿತ್ತು ನನಗೆ, ಇಷ್ಟೇ ಖುಷಿ ಅನಿಸ್ತಿತ್ತು. ಈಗ ಸಾಹಿತ್ಯ ಬರೀತಿರ್ತಾರಲ್ಲ, ಅವಾಗ ಖುಷಿಯಿಂದನೇ ಬರೀತಿರ್ತಾರೆ. ಆ ವರ್ಡಿಂಗ್ ಪ್ರಕಾರ ಯಾವ ವರ್ಡನ್ನು ಯೂಸ್ ಮಾಡಿ ಆ ರೀತಿ ನಿಮ್ಮ ಮನಸ್ಸಿನಲ್ಲಿ ಇದನ್ನು ಮಾಡ್ಕೊಂಡು ಬರೀತಿರ್ತಾರೆ. ಮನಸ್ಸಿನೊಳಗೆ ಅದು ಇಳಿದು ಬಿಡ್ತಿತ್ತು. ಅದರ ಸಾಹಿತ್ಯದೊಳಗೆ ನಾ ಇಳಿತಿದ್ನೋ ಏನು ಸಾಹಿತ್ಯ ನನ್ನೊಳಗೆ ಇಳಿತಿತ್ತು ಗೊತ್ತೇ ಹಾಕಿದ್ದಿಲ್ಲ ಸರ್. ನೀವು ಬಾಲ್ಯದಲ್ಲಿ ಮೊಟ್ಟ ಮೊದಲು ಬರೆದ ಸಾಹಿತ್ಯ ನನ್ನ ಪ್ರೀತಿ ಮಲ್ಲಿಗೆ, ಆ ಕವನದ ಬಗ್ಗೆ ಹೇಳಿ ಸರ್. ಸರ್, ನಾನು 7ನೇ ಇದ್ದಾಗ ಇದೇನೆ ಯಾರಿಗೆ ಹೆದರೋ ಅದೇನು ಜನ ಗೊತ್ತಿಲ್ಲ, ಇದ್ದಿದ್ದೆ ಹೇಳ್ತೀನಿ. 7ನೇ ಹುಡುಗಿ ಆಕಿನ ಸೌಂದರ್ಯ ನೋಡಿ ನಾ ಹಾಡ ಬರಕತ್ತೆ. ಆಕೆ ಲವರ್ ಗಿವರ್ ಅನ್ನೋದಲ್ಲ, ಆಕೆ ಸರಸ್ವತಿಯ ಪ್ರತಿರೂಪ. ಈ ಒಂದು ಹುಡುಗಿ ನೋಡಿದ್ಕೊಂಡು ಲವ್ ಹಾ ನನ್ನ ಲವರ್ ತನ್ನ ಹಂಗೆ ಅನ್ನೋದಿಲ್ಲ. ಆಕೆ ಈ ಲವರ್ ಅಲ್ಲ, ಆಕೆ ಶಾರದೆಯ ಪ್ರತಿರೂಪ. ಆಕಿನ ನೋಡಿ ನಾ ಇಲ್ಲಿವರೆಗೆ ಹಾಡ ಬರೆಯಕತ್ತೆ. ಆ ಹಾಡ ಯಾವುದಂದ್ರೆ, ನನ್ನ ಪ್ರೀತಿಯ ಮಲ್ಲಿಗೆ ಬಾರೆ, ನನ್ನೊಲವಿನ ಗೆಳತಿ ನೀನು, ನೀ ನಿಲ್ಲಿಗೆ ಬೇಗನೆ ಬಾರೆ, ಬಾರೆ ಮಿನುಗುವ ತಾರೆ. ಬಾರೆ ಇದು ರಾತ್ರಿ 11:35 ಬರ್ತಿದ್ದು. ಡೇಟು 31/12/1977 ನಾ ಬರೆದ ಪ್ರಥಮ ಕವನ. ನಾನು ಇದೇ ಸ್ಟೋರಿ ಬಗ್ಗೆ ಶಬ್ಬಿಡಾಂಗೆ ಹೇಳೀನಿ. ಶಬ್ಬಿಡಾಂಗೆ ಒಂದು ನನ್ನ ಲೈಫ್ ಸ್ಟೋರಿ ಬಗ್ಗೆ ಹಾಡ ಮಾಡ ಅಂದಿದ್ದಕ್ಕೆ ಬರಲಾರದ ಊರಿಗೆ ಹಾದಿ ಈ ಸುಮಾರು 1-2 ತಿಂಗಳಿಂದ ಅವನೇ ಬರೆದು ರಿಲೀಸ್ ಮಾಡಿದ್ದಾನೆ. ಸುಮಾರು 45,000 ಜನ ನೋಡಿದ್ದಾರೆ 1 ತಿಂಗಳಲ್ಲಿ ಹಾಡು. 45,000. ಈಗ ನೀವು ಅದು ಕವನ ಬರೆದಿದ್ದಿರಲ್ಲ ಸರ್, ಆ ಕವನ ಬರೆದಿದ್ದೀರಾ ಅಂತೇಳಿ ನೀವು ಅಂದ್ರಲ್ಲ, ಈಗ ಸರಸ್ವತಿಯ ರೂಪದಲ್ಲಿರ್ತಕ್ಕಂಥ ಹುಡುಗಿ ಅಂದ್ರೆ ಅವ್ರು ನೋಡಿದ್ರೆ ಅದನ್ನು ಕೇಳಿದ್ರು ಅದ್ರ ಬಗ್ಗೆ ಆ ಹಾಡದಲ್ಲಿ ಸ್ಟೋರಿ ಇದೆ ನೋಡಿರಿ. ಅಂದರೆ ಅವರು ಕೊನೆವರೆಗೆ ಆ ಹುಡುಗಿನ ಜೊತೆ ಮಾತಾಡಲಿಲ್ಲ ಅಷ್ಟೇ. ಮಾತಾಡಲಿಲ್ಲ ಯಾಕೆ ಮಾತಾಡಲಿಲ್ಲ ಅಂದ್ರೆ ಆ ಶಬ್ಬಿಡ ಏನು ಹಾಡ ಕೇಳಬೇಕು ನಿನಗೆ ಗುರುತಾಗಬೇಕು.